ನಮಸ್ತೆ ಅವರತ್ರವರಿಗೆ, ನಾನು ಮಹೇಂದ್ರ ಮಂಡ್ಯ ಅಂತ. ಕಳೆದ ಬಾರಿ ನಾರ್ಮಲ್ ಡೆಲಿವರಿ ಬಗ್ಗೆ ನಮ್ಮ ಹೆಂಡತಿಯವ್ರಿಗೆ ನಿಮ್ಮ ಹತ್ರ ಸಜೆಷನ್ ತಗೊಂಡಿದ್ದೆ. ನಿಮ್ಮ ಮಾರ್ಗದರ್ಶನದಲ್ಲಿ ದೃಢ ಮನಸ್ಸು, ನಾನು ಅವಳು ಮಾಡಿದ ಕೂಡ ನಾರ್ಮಲ್ ಡೆಲಿವರಿ ಆಯಿತು. ಯಾರೇ ಪ್ರೈವೇಟ್ ಹಾಸ್ಪಿಟ್ಲವರು ಏನೇನೋ ಹೇಳಿದ್ರು, ಮಗು ತಿರುಗಿದೆ, ಮಗು ಪೋಟ್ ಏನು ಪೋಟಿಗೆ ಟಾಯ್ಲೆಟ್ ತಿಂದಿದೆ, ಆಮೇಲೆ ಮಗುಗೆ ಸ್ಕ್ಯಾನಿಂಗ್ ಮಾಡಿಸಿ ಅಂತೆಲ್ಲ. ನನಗೆ ಭಾಳ ವಿಶ್ವಾಸ ಇತ್ತು ಮಗು ಚೆನ್ನಾಗಿದೆ ಅಂತ. ಹಂಗಾಗಿ ನಾರ್ಮಲ್ ಡೆಲಿವರಿ ಆಗಿ ಮಗುಗೆ 7 ತಿಂಗಳಾಗಿ ಭಾಳ ಅದ್ಭುತವಾಗಿದೆ ಅವರ ಹತ್ರವ್ರೆ. ಮತ್ತು ಇನ್ನೊಂದು ವೈಯಕ್ತಿಕ ಸಮಸ್ಯೆ ಏನಿಲ್ಲ ನನಗೆ, ಆದರೆ ಇದು ಒಂದು ರೀತಿ ಎಲ್ಲ ರೀತಿ ಪ್ರಶ್ನೆಯೂ ಆಗಿದೆ ನನಗೆ. ನಿಮಗೆ ಕಾಲ್ ಮಾಡೋದಕ್ಕೆ ಭಾಳ ಬೇಜಾರಾಗುತ್ತೆ, ಯಾಕೆಂದರೆ ನಿಮಗೆ ನಿಮ್ಮ ಎಲ್ಲ ವೀಡಿಯೋಸ್ಗಳನ್ನು ಮತ್ತು ಆಡಿಯೋಸ್ಗಳನ್ನ ನಾನು ಕೇಳ್ತಾ ಇರ್ತೀನಿ. ತುಂಬ ಜನ ಹಲವಾರು ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಕಳೆದ ಬಾರಿ ನಾನು ಕೂಡ ಒಂದು ಅಸಂಬದ್ಧವಾದ ಒಂದು ಪ್ರಶ್ನೆ ಕೇಳಿ ನೀವು ಭಾಳ ಉತ್ತರ ಕೊಟ್ಟಿದ್ದೀರಿ, ಭಾಳ ಇಷ್ಟ ಆಯಿತು ನನಗದು. ಕೋಳಿ ತಿನ್ನಲು ರೆಡಿಯಾಗಿದ್ದವನು ಕೋಳಿಯಿಂದ ಕುಟುಕಿಸಿಕೊಳ್ಳಲು ಸಿದ್ಧವನಾಗಿರಬೇಕು ಅಂತ. ಈ ಪ್ರಶ್ನೆ ಭಾಳ ಅದ್ಭುತವಾಗಿತ್ತು ನನ್ನ ಈ ನಿಮ್ಮ ಉತ್ತರ ನನ್ನ ಪ್ರಶ್ನೆಗೆ. ಆ ಪ್ರಶ್ನೆ ಏನು ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಒಂದು ವೇಳೆ ಇದನ್ನ ಫೇಸ್ಬುಕ್ಕಲ್ಲಿ ಹಾಕಿದ್ರು ಕೂಡ ಅದು ನಮಗೆ ಅವಮಾನ ಆಗುತ್ತೆ. ಅದರಲ್ಲೂ ನಾನು ಒಬ್ಬ ಶಿಕ್ಷಕನಾಗಿ, ಆದರೂ ಕೂಡ ಮನಸ್ಸು ಚಂಚಲ. ನನ್ನ ಪ್ರಶ್ನೆ ಏನು ಇವಾಗ, ನಾನು ಎಂತಿಗೆ ನಿಮಗೆ ಮೆಸೇಜ್ ಮಾಡ್ತಾ ಇದ್ದೀನಿ ಅಂತ ಅವರು ಹತ್ರವ್ರೆ. ಈಗ ನಾನು ಊರಲ್ಲಿ ಒಂದು 30 ಗುಂಟೆ ಜಮೀನನ್ನ ತೆಗೆದುಕೊಂಡಿದ್ದೆ. ಅಲ್ಲಿ ನೀರಿನ ಸಮಸ್ಯೆ ಇದೆ, ನನಗೆ ಬೋರ್ನ ಕೊರೆಸೋದಕ್ಕೆ ಇಷ್ಟ ಇಲ್ಲ. ಅಲ್ಲಿ ಪುರಾತನದ ಒಂದು ಬಾವಿ ಇತ್ತು, ನಾನು ತಗೊಂಡಿರೋ ಜಾಗದಲ್ಲೇ ಇತ್ತು ಅದು. ಇವರೆಲ್ಲ ಡಿವೈಡ್ ಆದಮೇಲೆ ಅಣ್ಣತಮ್ಮದಿರೆಲ್ಲ ನಾನು ಜಮೀನು ತಗೊಂಡಿದ್ದಂಥ ವ್ಯಕ್ತಿ ಆ ಬಾವಿನ ಮುಚ್ಚಿಬಿಟ್ರು, ಜಾಗ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು. ಆ ಬಾವಿ ಮುಚ್ಚಿದ ತಕ್ಷಣ ಅಕ್ಕಪಕ್ಕ ಎಲ್ಲ ಜಮೀನೆಲ್ಲ ಒಣಗೋಗ್ಬಿಟ್ಟು. ನಾನು ನೋಡಿದೆ ಬಾವಿ, ನಾನು ಭಾಳ ಚಿಕ್ಕ ವಯಸ್ಸಲ್ಲಿ ನೋಡಿದೆ. ನಮ್ಮ ತಾತ ಮುತ್ತಾತವ್ರು ಮಾಡಿದಂಥ ಬಾವಿ ಅದು. ತೆಂಗಿನ ಮರಗಳು ಒಣಗೋದ ಮತ್ತು ಎಲ್ಲ ಈ ಅಡಿಕೆ ಮರಗಳೆಲ್ಲ ಒಣಗೋದು. ನಾನೀಗ ಬಾವಿನ 30 ಗುಂಟೆ ಜಮೀನ ತೆಗೆದುಕೊಂಡಿರೋದ್ರಿಂದ ಉಲಿಗಿಡ ದುರ್ಗ ಅಂತ ಅಂದ್ಬಿಟ್ಟು ತೆಗೆದುಕೊಂಡಿದ್ದೀನಿ. ಅಲ್ಲಿ ಏನಾದರೂ ಮಾಡಬೇಕು ಅಂತ ಆಸೆ ಇದೆ, ಆದರೆ ನನಗೆ ಎಲ್ಲರೂ ಬೋರ್ ಕೊರ್ಸು ಬೋರ್ ಕೊರ್ಸು ಅಂತಾರೆ. ನನಗೆ ಏನೋ ಭೂಮಿ ತಾಯಿನ ಆ ಥರ ಚುಚ್ಚೋದಕ್ಕೆ ಮನಸ್ಸಾಗ್ತಿಲ್ಲ ನನಗೆ. ಆಮೇಲೆ ಕೆಲವೊಂದು ಬಾರಿ ನನಗೂ ಕೂಡ ಫೀಲ್ ಇದೆ, ಏನಪ್ಪ ಅದು ಬೋರ್ ಕೊರೆಸಿ ಮತ್ತು ಅದೆಲ್ಲ ಅಂತ. ನಾನು ಬಾವಿನೇ ತೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮತ್ತೆ ಆ ಬಾವಿನೇ ತೆಗಿಬೇಕು. ಏನಾರು ಆಗಿರಲಿ ಪರವಾಗಿಲ್ಲ, ಸ್ವಲ್ಪ ಖರ್ಚು ಜಾಸ್ತಿ ಆದರೂ ಕೂಡ ಮಾಡೋಣ ಅನ್ನೋದು ಒಂದು ಇದಿದೆ. ಬಾವಿ ತೊಡೋದು ಕೂಡ ಬೋರನ್ನು ತೆಗೆದಷ್ಟೇ ಕೆಟ್ಟದ್ದ ಅಥವಾ ಎರಡರಲ್ಲಿ ಯಾವ್ದು ಬೆಸ್ಟ್ ಅನ್ನೋದು ನನಗಂತೂ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಜ್ಞಾನವೇ ಇಲ್ಲ, 1% ಇಲ್ಲ. ಆದರೆ ಮನಸ್ಸಂತೂ ಇದೆ, ಬಾವಿನೇ ಮಾಡಬೇಕು ಅಂತ ಮನಸ್ಸಿದೆ ನನಗೆ. ಅದಕ್ಕೆ ಸ್ವಲ್ಪ ಸಜೆಷನ್ ನೀವು ಯಾವಾಗಾರ ಫ್ರೀ ಇದ್ದಾಗ ಹೇಳಿದ್ರೆ ಭಾಳ ಖುಷಿಯಾಗುತ್ತೆ ಅವರ ಹತ್ರವರೆ. ಮುಚ್ಚಿದ ಸ್ಥಳವನ್ನು ತೆರವುಗೊಳಿಸು, ಆದರೆ ಹೊಸ ಬಾವಿಯನ್ನು ಅಗೆಯುವುದು ತಪ್ಪು. ಯಾಕಂದರೆ ಪ್ರಕೃತಿ ಅದಷ್ಟಕ್ಕದೇ ಆಗೋದು, ಇದು ಇದ್ದದ್ದನ್ನು ಇದ್ದ ಹಾಗೆ ಬಳಸ್ಕೊಂಡ್ರೆ ತುಂಬ ಚೆಂದ ಇರುತ್ತೆ. ಬೋರ್ವೆಲ್ ಬೇಡ ಬಂಗಾರು, ಮುಚ್ಚಿದ ಬಾವಿಯನ್ನು ತೆರವುಗೊಳಿಸು. ನಿನಗೆ ಕಡಿಮೆ ಜಮೀನು ಬಂದರೂ ಪರವಾಗಿಲ್ಲ, ನಿನ್ನ ಆಲೋಚನೆ ತುಂಬ ಚೆನ್ನಾಗಿದೆ. ಸಿಸೇರಿಯನ್ ಎಂಬ ಪೆಡಂಭೂತವನ್ನು ಎದುರಿಸಿ ನೀನು ನಿನ್ನ ಪತ್ನಿ ಕಷ್ಟಪಟ್ಟು ನಾರ್ಮಲ್ ಡೆಲಿವರಿ ಮಾಡಿಕೊಂಡು ಜಗತ್ತಿಗೆ ಒಂದು ಆದರ್ಶವಾಗಿದ್ದೀರಿ. ನಿಮಗೆ ಶುಭಾಶಯಗಳು, ಧನ್ಯವಾದ, ಅಹೋರಾತ್ರ.